ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕೊನೆ ಕ್ಷೇತ್ರ ಬೆಂಗಳೂರಲ್ಲಿ 28 ಕ್ಷೇತ್ರ ಏನಿದೆ ಆನೇಕಲ್ ವಿಧಾನಸಭಾ ಕ್ಷೇತ್ರ ಆನೇಕಲ್ನಲ್ಲಿ ಯಾರಾಗ್ತಾರೆ ಆನೇಕಲ್ MLA ಅನ್ನೋದು ಚರ್ಚೆ ಆಗ್ತಿದೆ ಸದ್ಯಕ್ಕೆ ಕಾಂಗ್ರೆಸ್ನ Bshivanna ಅವರೇ MLA ಇದ್ದಾರೆ ಕಾಂಗ್ರೆಸ್ಸಿಂದ ಅವರಿಗೆ ಟಿಕೆಟ್ Bshivanna ಅವರಿಗೆ ಡೌಟ್ ಇಲ್ಲ ಆದರೆ ಬಿಜೆಪಿಯಿಂದ ಯಾರು ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಗೊಂದಲ ಇದೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಬಿಜೆಪಿಯ ಯುವ ಮೋರ್ಚಾ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರು ಸಂದೀಪ್ಕುಮಾರ್ ಆಕಾಂಕ್ಷಿ ಆಗಿದ್ದಾರೆ ಕೆಲಸಗಳು ಕೂಡ ಮಾಡ್ತಿದ್ದಾರೆ ಅಲ್ಲಿ ಈಗಾಗಲೇ ಆನೇಕಲ್ನಲ್ಲಿ ನನಗೆ ಟಿಕೆಟು ಅಂತ ನೋಡಬೇಕು ಹೈಕಮಾಂಡ್ ಏನು ಮಾಡುತ್ತೆ ಅಂತ ಜೊತೆಗೆ ಮಾಜಿ ನಿವೃತ್ತ IAS ಆಫೀಸರ್ ಶಿವರಾಮ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಶ್ರೀನಿವಾಸ್ ಅವರು ಇದ್ದಾರೆ ಹೀಗೆ ಸಾಕಷ್ಟು ಮಂದಿ ಬಿಜೆಪಿಯಲ್ಲಿ ಆಸ್ಪಿರೆಂಟ್ಗಳು ತುಂಬ ಜನ ಇದ್ದಾರೆ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ Bshivanna ಅವರೇ ಇನ್ನು JDSನಿಂದ KP ರಾಜು ಅನೌನ್ಸ್ ಆಗಿದೆ KP ರಾಜು ಕೂಡ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಅವರು ಕೂಡ ಲೋಕಲಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಹೆಂಗೆ ಗೆಲ್ಲಬಹುದು ಅಂತ ಒಂದು ರೀತಿ ತ್ರಿಕೋಣ ಸ್ಪರ್ಧೆ ಆಗಬಹುದಾದ ಕ್ಷೇತ್ರ ಅನ್ನೋ ಲೆಕ್ಕಾಚಾರ ಇದೆ ಆನೇಕಲ್ ಈ ಕ್ಷಣಕ್ಕೆ ನೋಡಬೇಕು ಬಿಜೆಪಿಯಲ್ಲಿ ಸದ್ಯಕ್ಕೆ ಗೊಂದಲ ಇದೆ ಯಾರು ಅಭ್ಯರ್ಥಿ ಅನ್ನೋ ಒಂದು ವಿಚಾರವಾಗಿ ಸಂದೀಪ್ಕುಮಾರ್ ಆಗ್ತಾರಾ ಶಿವರಾಮ್ ಆಗ್ತಾರಾ ಅಥವಾ ಶ್ರೀನಿವಾಸ್ ಆಗ್ತಾರಾ ಕ್ಲಾರಿಟಿ ಇಲ್ಲ ಸೊ ಬಹುಶಃ ಇನ್ನೂ 2 ತಿಂಗಳು ಕ್ಲಾರಿಟಿ ಸಿಗಲ್ವೇನೋ ಅನ್ನೋ ಒಂದು ಚರ್ಚೆ ಆಗ್ತಿದೆ ಯಾಕಂದರೆ ಅನೌನ್ಸ್ ಆಗಬೇಕು ಬಿಜೆಪಿಯಿಂದ ಟಿಕೆಟು ಎಲೆಕ್ಷನ್ ಅನೌನ್ಸ್ ಆಗೋಕ್ಕೆ ಮುಂಚೆ ಟಿಕೆಟ್ ಅನೌನ್ಸ್ ಮಾಡ್ತಾರಾ ಅಥವಾ ಆಮೇಲೆ ಅನೌನ್ಸ್ ಮಾಡ್ತಾರಾ ಅನ್ನೋ ಒಂದು ಗೊಂದಲ ಇದೆ ಹೀಗಾಗಿ ಬಿಜೆಪಿಯಲ್ಲಿ ಕ್ಲಾರಿಟಿ ಇಲ್ಲ ಈ ಕ್ಷಣಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಈ ಕಾರಣಕ್ಕಾಗಿ Bshivanna ಮತ್ತೊಮ್ಮೆ ಈ ಕ್ಷಣಕ್ಕೆ KarnatakaTVಯ ಜನವರಿಯ ಟ್ರೆಂಡ್ ಏನಿದೆ ಈ ಟ್ರೆಂಡ್ನಲ್ಲಿ ಬಿಜೆಪಿಯ ಗೊಂದಲ JDS ಅಭ್ಯರ್ಥಿ ಅನೌನ್ಸ್ ಆಗಿದ್ರು ಕೂಡ ಅವರನ್ನು ಓವರ್ಟೇಕ್ ಮಾಡಿ Bshivanna ಅವರು ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಯಾರಾಗ್ಬೋದು ಬಿಜೆಪಿಯಿಂದ ಬಿಜೆಪಿಯಿಂದ ಸಂದೀಪ್ಕುಮಾರ್ ಶಿವರಾಮ್ ಅಥವಾ ಶ್ರೀನಿವಾಸ್ ಅಂತ ಚರ್ಚೆ ಇದೆ ಬಟ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಂದೀಪ್ ಗೊತ್ತಲ್ಲ ಅವರೆಲ್ಲ ಯುವ ಮೋರ್ಚಾ ಈ ತರ ಆದವರೆಲ್ಲ MLA MP ಮಾಡಿ MLC ಏನೋ ಮಾಡ್ಬಿಡ್ತಾರೆ ಸೊ ಇಲ್ಲಿ ಇವರು ದಲಿತ ಸಮುದಾಯಕ್ಕೆ ಸೇರಿದವರು ಸೊ ದಲಿತ ಸಮುದಾಯಕ್ಕೆ ಸೇರಿದವರು ಒಂದು ಒಳ್ಳೆ ಹುದ್ದೆಗಳನ್ನ ಬಿಜೆಪಿ ಅವರು ಕೊಡ್ತಾವ್ರೆ ನೋಡ್ಬೇಕು ಲೆಕ್ಕಾಚಾರ ಏನು ಅಂತ ಇಲ್ಲಿ ಸಂದೀಪ್ ಬಹುತೇಕ ಟಿಕೆಟ್ ವಿಚಾರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವನ ಟಿಕೆಟ್ ಅನೌನ್ಸ್ ಆಗಬೇಕಲ್ಲ ಬಿಜೆಪಿಯಿಂದ ಇದು ಏನು ಗೊತ್ತಿಲ್ಲ ಇಲ್ಲಿ ಕೋತಿನ ಕಿಂಗ್ ಮಾಡಿದ್ರೆ ಕಿಂಗ್ ನ ಕೋತಿ ಮಾಡ್ತಾರೆ ಈಜಿ ಮನ್ಸ ಅಲ್ಲ ಬಿಜೆಪಿ ಅರ್ಥ ಮಾಡ್ಕೊಳ್ಳೋ ಬಹಳ ಕಷ್ಟ ಕಾಂಗ್ರೆಸ್ ಇಂದ Bshivanna JDS ಇಂದ KP ರಾಜು KP ರಾಜು ಕೂಡ ಒಂದು ಒಳ್ಳೆ ಮಟ್ಟಿಗೆ JDS ಗೆ ಸ್ಟ್ರೆಂತ್ ಅನ್ನ ತುಂಬುತ್ತಾ ಇದ್ದಾರೆ ಮತ ಬ್ಯಾಂಕ್ ಅನ್ನ ಪಡಿತಾ ಇದ್ದಾರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ JDS ಮತಗಳನ್ನ ಗಳಿಕೆಯಲ್ಲಿ ಹೆಚ್ಚು ಮಾಡ್ಕೊಂಡಿದೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ KP ರಾಜುನ ಬಹಳ ಹಿಂದಿನೇ ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಹಾಗಾಗಿ ಅವ್ರಿಗೆ ಅನುಕೂಲ ಆಗಿದೆ ಕೆಲಸ ಮಾಡೋಕೆ ಅವಕಾಶ ಆಗಿದೆ ಸದ್ಯಕ್ಕೆ ಇಲ್ಲಿ Bshivanna ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಚಿತ್ರಣ ಬದಲಾಗಬಹುದು ಸದ್ಯಕ್ಕೆ ಇಲ್ಲಿ ಬಿಜೆಪಿಯ Bshivanna ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ JDS ಕೂಡ ಮತ್ತಷ್ಟು ಬಲವಾಗುವಂತ ಸಾಧ್ಯತೆ ದಟ್ಟವಾಗಿದೆ ಒಟ್ಟಾರೆ ಬೆಂಗಳೂರಿನ 28 ಕ್ಷೇತ್ರಗಳ ಲೆಕ್ಕಾಚಾರಗಳನ್ನ ನೋಡಿದಾಗ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಏನೇನು ಕತೆ ಅಂತ ನೋಡಿದಾಗ ಬಿಜೆಪಿ 28 ಕ್ಷೇತ್ರಗಳಲ್ಲಿ 13 ಕಾಂಗ್ರೆಸ್ 12 JDS 2 ಆಮ್ ಆದ್ಮಿ ಪಾರ್ಟಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಲ್ಲರೂ ಸ್ವಲ್ಪ ಶಾಕ್ ಆಗೋದೇನೋ ಖಂಡಿತ ಯಲಹಂಕ KR ಪುರಂ RR ನಗರ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ ಹಾಗೆ ರಾಜಾಜಿನಗರ ಜೊತೆಗೆ ಚಿಕ್ಕಪೇಟೆ ಬಸವನಗುಡಿ ಪದ್ಮನಾಭನಗರ ಜಯನಗರ ಮಹದೇವಪುರ ಬೊಮ್ಮನಹಳ್ಳಿ ಬೆಂಗಳೂರು ಸೌತ್ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಬ್ಯಾಟರಾಯನಪುರ ಹೆಬ್ಬಾಳ ಪುಲಕೇಶಿನಗರ ಸಾರ್ವಜ್ಞನಗರ ಶಿವಾಜಿನಗರ ಶಾಂತಿನಗರ ಗಾಂಧೀನಗರ ಗೋವಿಂದ್ರಾಜನಗರ ವಿಜಯನಗರ ಜೊತೆಗೆ BTM ಚಾಮರಾಜಪೇಟೆ ಆನೇಕಲ್ನಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಇನ್ನು JDS ಯಶವಂತಪುರ ಹಾಗೂ ದಾಸರಹಳ್ಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ CVರಾಮನಗರದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಟ್ಟಾರೆ ಇಲ್ಲಿ 13 ಕ್ಷೇತ್ರಗಳಲ್ಲಿ ಬಿಜೆಪಿ 12ರಲ್ಲಿ ಕಾಂಗ್ರೆಸ್ 2ರಲ್ಲಿ JDS 1ರಲ್ಲಿ ಆಮ್ ಆದ್ಮಿ ಪಾರ್ಟಿ KarnatakaTV ಜನವರಿ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನನ್ನ ಮಕ್ಕಳಿಗೆ ಎರಡು ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ ಈಗ 2.25 ವರ್ಷ ಸೂಪರ್ ಆಗಿದೆ ಸರ್ ಅಮೇಝಿಂಗ್ ಪ್ರಾಡಕ್ಟ್ ಡೈಜೆಷನ್ ಸಿಸ್ಟಮ್ ಆಗಲಿ ಊಟ ಟೈಮ್ಗೆಲ್ಲ ಊಟ ಮಾಡ್ತಾನೆ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನೇ ಕುಡಿಯೋದು